ಪೇಟೆಯಲ್ಲಿ ಮತ್ತು ಆ ಕಡೆ ಸುತ್ತಮುತ್ತ ಎರಡು ದಿವಸ ಪ್ರವಾಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೆ ಆರ್ ಪೇಟೆಯಲ್ಲಿ ಭಾಳ ಶ್ರಮ ಹಾಕಿ ವಿಜಯೇಂದ್ರನ ಪ್ರಯತ್ನದಿಂದ ನಮ್ಮ ಅಭ್ಯರ್ಥಿಯಲ್ಲಿ ಗೆದ್ದರು. ಈಗ ನಾರಾಯಣಗೌಡರು ಭಾಳ ಪ್ರಯತ್ನ ಮಾಡಿ ಅಲ್ಲಿ ಜಿಲ್ಲೆಯಲ್ಲಿ ಒಂದು ಮೂರ್ನಾಲ್ಕು ಕ್ಷೇತ್ರ ಗೆಲ್ಲುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಹೀಗಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದೊಡ್ಡ ಸಭೆ ಆಗ್ತಾ ಇದೆ. ನಾನು ಒಂದು ಮಾತನ್ನು ನಿಮ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಇನ್ನೂ ಕೂಸು ಹುಟ್ಟೋಕ್ಕೆ ಮುಂಚೆ ಗುಲಾಬಿ ಹೋಲಿಸಿದ ರೀತಿಯಲ್ಲಿ ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ಅಂತ ಬಡಿದಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಅವರು ಮುಖ್ಯಮಂತ್ರಿಯಾಗಿ ಬಿಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯವರೇ ರಾಜ್ಯದ ಮುಖ್ಯಮಂತ್ರಿ ಆಗೋದು. ನೂರಕ್ಕೆ ನೂರು ನಾವು ಬಹುಮತದೊಂದಿಗೆ ಮುಂದೆ ಬರೋ ಚುನಾವಣೆ ಅಧಿಕಾರಕ್ಕೆ ನಾವು ಬರ್ತೇವೆ. ಧನ್ಯವಾದ. ಕೇಳಕ್ಕೆ